ಹಾಯ್ ಫ್ರೆಂಡ್ಸ್, ನನ್ನ ಸ್ವೀಟ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂಥರ ಕ್ಲೀನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ರೂಮ್ಸ್ದು ವಾರ್ಡ್ರೋಬ್ಸ್ ಏನಿದೆ ನನ್ನ ರೂಮಲ್ಲಿ ಕ್ಲೀನಿಂಗ್ ಮತ್ತು ಆರ್ಗನೈಸೇಷನ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಬೆಳಿಗ್ಗೆ ಅಮ್ಮ ಇವಾಗ ಧನುರ್ಮಾಸ ಮಾಡ್ತಿದ್ದಾರೆ. ನಾನು ಲಾಸ್ಟ್ ಇಯರ್ ಬಿಟ್ಟು ಲಾಸ್ಟ್ ಇಯರ್ ಫುಲ್ಲು ನಾನು ಒಂದು ತಿಂಗಳು ಪೂರ್ತಿ ಮಾಡ್ತಾಯಿದ್ದೆ ನಾನು. ಬಟ್ ಈ ಸತಿ ನಾನು ಲಾಸ್ಟ್ 11 ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಪಾಪು ಹೇಳ್ತಾಳೆ ಅರ್ಲಿ ಮಾರ್ನಿಂಗು, ಹಾಗಾಗಿ ನಾನು ಇಲ್ಲ ಅಂದರೆ ಅಳ್ತಾಳೆ. ಸೊ ಒಂದು 11 days ಆದರೆ ಅಡ್ಜಸ್ಟ್ ಮಾಡ್ಕೋಬೋದು ಅಂದ್ಬಿಟ್ಟು ಇನ್ನೇನು ಸಂಕ್ರಾಂತಿಗೆ 11 ದಿನ ಇದೆ ಅನ್ನೋ ಟೈಮಲ್ಲಿ ಮಾಡೋಣ ಅಂತ ಪೂಜೆ. ಸೊ ಲಾಸ್ಟ್ ಇಯರು ನಾನು ಏನಿದೆ ಒಂದು ತಿಂಗಳು ಪೂರ್ತಿ ಮಾಡ್ತಾಯಿದ್ದೆ ಧನುರ್ಮಾಸ. ಈವನ್ ನಾನು ಪ್ರೆಗ್ನೆಂಟ್ ಟೈಮಲ್ಲೂ ಕೂಡ ನಾನು ಧನುರ್ಮಾಸ ಮಾಡಿದ್ದೀನಿ. ಪಾಪು ಅವಾಗ 3 months ಪ್ರೆಗ್ನೆಂಟ್ ಇದೆ ನಾನು, ಅವಾಗಲೂ ಕೂಡ ನಾನು ಮಾಡಿದ್ದೀನಿ. ಕಮೆಂಟಲ್ಲಿ ತಿಳಿಸಿ ಯಾರ್ಯಾರು ಧನುರ್ಮಾಸ ಮಾಡ್ತಿದ್ದೀರಾ ಅಂತ. ಸೊ ನಾನು Jan 4th ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 11 days ಆಗುತ್ತಲ್ಲ ಸಂಕ್ರಾಂತಿಗೆ, ಹಾಗಾಗಿ ಬೆಳಗ್ಗೆ ತಿಂಡಿ ದೋಸೆ ಮಾಡಿದೆ. ಆ್ಯಂಡ್ ಇದಾದಮೇಲೆ ರೂಮ್ದು ವಾರ್ಡ್ರೋಬ್ ಆರ್ಗನೈಸೇಷನ್ ಮತ್ತು ಕ್ಲೀನಿಂಗ್ ಇರುತ್ತೆ. ಸೊ ನಿಮ್ಗೆ ಇದರಿಂದ ಒಂದು ಸ್ವಲ್ಪ ಟಿಪ್ಸ್ ಕೂಡ ಕೊಡ್ತೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ಟಿಪ್ಸ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹೋಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ, ಫುಲ್ ನೋಡಿ ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ ಮನೆಯೆಲ್ಲ ಆಚೆ ಕ್ಲೀನ್ ಫುಲ್ಲು ಕ್ಲೀನಿಂಗ್ ಇತ್ತು ಅಂತ. ಸೊ ಇವತ್ತು ನನ್ನ ರೂಮೆಲ್ಲ ಅದೇ ವಾರ್ಡ್ರೋಬ್ಸಲ್ಲೆಲ್ಲ ಬಟ್ಟೆ ತೆಗೆದು ವಾರ್ಡ್ರೋಬಲ್ಲೆಲ್ಲ ಒರೆಸ್ಕೊಂಡು ಡ್ರೈ ಬಟ್ಟೆದಲ್ಲಿ ಸೊ ಈ ಥರ ಮತ್ತೆ ಬಟ್ಟೆ ಜೋಡಿಸೋಣ ಅಂತ. ಏನಕ್ಕಂದರೆ ಬಟ್ಟೆ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಎಲ್ಲ ತುರ್ಕೊಂಡು ಅಷ್ಟೇ. ಮೇಲ್ಗಡೆ ಏನೂ ಮಾಡೋದಿಲ್ಲ, ಜಸ್ಟ್ ಎಕೋ ಹೊಡಿತಿದೆ. ಏನಕ್ಕಂದರೆ ಕ್ಲೀನ್ ಮಾಡಬೇಕಲ್ಲ, ಇಲ್ಲಿ ಬೆಡ್ಡೆಲ್ಲ ತೆಗೆದು ಆಚೆಗೆ ಹಾಕಿದ್ದೀನಿ. ಬೆಡ್ಡೆಲ್ಲ ಗಲೀಜಾಗುತ್ತೆ ಅಂತ ಒಂದು ಸ್ವಲ್ಪ ಎಕೋ ಹೊಡಿತಿದೆ. ತುಂಬ ನೋಡಿ ಎಲ್ಲ ಮೆಸ್ಸಿ ಥರ ಆಗಿಬಿಟ್ಟಿದೆ. ಎಲ್ಲ ಜೋಡಿಸ್ಕೋಬೇಕು, ತೆಗೆದು ಮತ್ತು ಒರೆಸ್ಬಿಟ್ಟು ಮತ್ತು ಅದೇ ಜಾಗಕ್ಕೆ ಆರ್ಗನೈಸ್ ಮಾಡಬೇಕು. ಇದೊಂಥರ ಮೋಟಿವೇಶನ್ ವಿಡಿಯೋ ಅಂತಲೇ. ಸಾಕಷ್ಟು ಹೆಣ್ಮಕ್ಳು ಅಯ್ಯೋ ಕೆಲಸ ಮಾಡಬೇಕಲ್ಲ, ಇದನ್ನು ಮಾಡಬೇಕಲ್ಲ, ಕ್ಲೀನಿಂಗ್ ಮಾಡಬೇಕಲ್ಲ ಅಂತ ಅನ್ಕೋತಿರ್ತಾರೆ. ಸೊ ಅಂಥವ್ರಿಗೆ ಇದೊಂದು ಮೋಟಿವೇಶನಲ್ ವಿಡಿಯೋ ಅಂತಲೇ. ಏನಕ್ಕಂದರೆ ಬೇರೆಯವರು ಕ್ಲೀನಿಂಗ್ ಮಾಡೋವಾಗ ನೋಡಿದಾಗ ನಮಗೂ ಮಾಡಬೇಕಪ್ಪ ಅಂತ ಅನಿಸುತ್ತೆ. ಸೊ ಹೀಗೆ ನನಗೂ ಅನಿಸುತ್ತೆ, ನನಗೂ ಸೋಂಬೇರಿತನ ಅನಿಸುತ್ತೆ, ಅಯ್ಯೋ ಯಾರಪ್ಪ ಮಾಡ್ತಾರೆ ಅಂತ. ಬಟ್ ಆದರೂ ಮಾಡಲೇಬೇಕಲ್ಲ, ಚೆನ್ನಾಗಿರಬೇಕು ಅಂದರೆ ಮಾಡಲೇಬೇಕು ಕೆಲಸನ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಎವೋಟೀನ್ ಅವ್ರದ್ದು ಪ್ಯಾಂಟಿ ಲೈನರ್ಸ್ ಬಗ್ಗೆ ಹೇಳ್ತೀನಿ. ಏನಪ್ಪ ಇದು ಪ್ಯಾಂಟಿ ಲೈನರ್ಸ್? ಕೆಲವು ಜನಕ್ಕೆ ಗೊತ್ತೇ ಇರಲ್ಲ ಏನಿದು. ನಮಗೆ ನೋಡೋದಕ್ಕೆ ಸೇಮ್ ನೋಡಿ ಸ್ಯಾನಿಟರಿ ಪ್ಯಾಡ್ಸ್ ಥರನೇ ಇದೆ. ಏನಪ್ಪ ಇದು ಅಂತ ಅನ್ಕೋಬೋದು. ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಇಲ್ಲ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಡೈಲಿ ಪ್ಯಾಂಟಿ ಲೈನರ್ಸ್ ಏನಂದರೆ ಇದು ನೋಡೋದಕ್ಕೆ ಪ್ಯಾಡ್ ಥರನೇ ಇರುತ್ತೆ, ಬಟ್ ಇದು ಪ್ಯಾಂಟಿ ಲೈನರ್ಸ್ ಅಷ್ಟೇ. ಪ್ಯಾಡ್ ಥರನೇ ಇರುತ್ತೆ, ಬಟ್ ತುಂಬ ಚಿಕ್ಕ ಸೈಜ್ ಇರುತ್ತೆ. ಏನಕ್ಕೆ ಇದು ಯೂಸ್ ಅಂದರೆ, ಇವಾಗ ಆಫ್ಟರ್ ಪೀರಿಯಡ್ ಆಗಿರ್ಬೋದು, ಇಲ್ಲ ಬಿಫೋರ್ ಪೀರಿಯಡ್ ಆಗಿರ್ಬೋದು, ವುಮೆನ್ಸ್ ಓವ್ಯುಲೇಷನ್ ಫರ್ಟಿಲೈಸೇಷನ್ ಪೀರಿಯಡಲ್ಲಿ ಆಗಿರ್ಬೋದು, ವೈಟ್ ಡಿಸ್ಚಾರ್ಜಸ್ ಈ ಥರ ಆಗ್ತಾನೆ ಇರುತ್ತೆ. ಕೆಲವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ವೈಟ್ ಡಿಸ್ಚಾರ್ಜ್, ಈ ಥರ ಬೇರೆ ಬೇರೆ ಸಾಕಷ್ಟು ರೀಸನ್ಸ್ ಇದೆ ವೈಟ್ ಡಿಸ್ಚಾರ್ಜ್ ಆಗೋದಕ್ಕೆ. ಆ್ಯಂಡ್ ಬರೀ ವೈಟ್ ಡಿಸ್ಚಾರ್ಜ್ಗೆ ಅಲ್ಲ, ಆಫ್ಟರ್ ಪೀರಿಯಡ್ ಕೂಡ ನಿಮಗೆ ಅಲ್ಲಲ್ಲಿ ಬ್ಲಡ್ ಸ್ಪಾಟ್ಸ್ ಕೂಡ ಬರ್ತಾ ಇರುತ್ತೆ. ಆವಾಗ ನೀವು ಏನಕ್ಕೆ ಸ್ಯಾನಿಟರಿ ಪ್ಯಾಡ್ಸ್ನ ವೇರ್ ಮಾಡೋದಕ್ಕಾಗಲ್ಲ ಎಲ್ಲ ಟೈಮಲ್ಲೂ. ಸೊ ನಿಮಗೆ ಆ ಟೈಮಲ್ಲಿ ಏನಿದೆ ವೈಟ್ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಬಾಡಿ ನಿಮ್ಗೆ ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ. ಆ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ಡಿಸ್ಕಂಫರ್ಟ್ ಫೀಲ್ ಆಗಲ್ಲ, ಕಂಫರ್ಟಾಗಿ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲರೂ ಹೊರಗೆ ಹೋಗಿರ್ತೀರ, ಏನೋ ಒಂಥರ ಅನಿಸ್ತಾ ಇರುತ್ತೆ. ಸೊ ಅದೆಲ್ಲ ನಿಮಗೆ ಕಂಫರ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇದರಲ್ಲಿ 30 ಪ್ಯಾಂಟಿ ಲೈನರ್ಸ್ ಇದೆ, ಮತ್ತು ನಿಮ್ಗೆ ಇದೆಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. ಎವರ್ಟೀನ್ ಅವ್ರದ್ದು ಟ್ರಸ್ಟೆಡ್ ಆ್ಯಪು, ಮತ್ತು ಇದು ಯಾವುದೇ ಕೆಮಿಕಲ್ಸು, ಹಾರ್ಮ್ಫುಲ್ ಕೆಮಿಕಲ್ಸು ಏನು ಯೂಸ್ ಮಾಡಿರಲ್ಲ. ಹಾಗಾಗಿ ನಾನು ಎವರ್ಟೀನ್ ಅವ್ರದ್ದು ಚೂಸ್ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಪುಟ್ಟು ಪ್ಯಾಡ್ ಇದು. ಸೇಮ್ ನಿಮಗೆ ಹೇಗೆ ಸ್ಯಾನಿಟರಿ ಪ್ಯಾಡ್ಸ್ ಇರುತ್ತೋ ಸೊ ಹಾಗೆ ಇದು ಕೂಡ, ಬಟ್ ಪುಟ್ಟದು. ಬಟ್ ನೀವು ವೈಟ್ ಡಿಸ್ಚಾರ್ಜ್ ಆಗೋ ಟೈಮಲ್ಲೆಲ್ಲ ನೀವು ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇದರಿಂದ ನಿಮ್ಮ ಪ್ಯಾಂಟೀಸ್ ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ಫ್ರೆಶ್ ಆಗಿ ಇರುತ್ತೆ. ಆಮೇಲೆ ನಿಮಗೂ ಕೂಡ ಫ್ರೆಶ್ ಫೀಲ್ ಆಗುತ್ತೆ. ಸೊ ಇನ್ಯಾಕೆ ತಡ, ಡಿಸ್ಕ್ರಿಪ್ಷನಲ್ಲಿ ಇದರದ್ದು ಲಿಂಕ್ಸ್ ಕೊಡಿರ್ತೀನಿ, ಬೈ ಮಾಡಿ. ನೋಡಿ 30 ನಿಮಗೆ ಪ್ಯಾಂಟಿ ಲೈನರ್ ಸಿಗುತ್ತೆ, ಮತ್ತು ಇದು 100% ಕಾಟನ್ ಫುಲ್ ಕಾಟನ್ ತುಂಬ ಸಾಫ್ಟಾಗಿರುತ್ತೆ. ನಿಮಗೆ ಯಾವುದೇ ಇರಿಟೇಷನ್, ಇಚ್ಚಿನೆಸ್, ರ್ಯಾಷಸ್ ಆ ಥರದ್ದೇನೂ ಆಗೋದಿಲ್ಲ. ಮತ್ತು ಇದು ಸೈಜ್ ಬಂದು 180 mm ಅನ್ಸೆಂಟೆಡ್. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆನಿಯನ್ ಸ್ಟ್ರಿಪ್ ಇದೆ ಮತ್ತು ಓಡರ್ ಕಂಟ್ರೋಲ್ ಮತ್ತು ಇದು ಬ್ರೀತಬಲ್. ಸೊ ಫೀಲ್ ಫ್ರೆಶ್ ಮತ್ತು ಎಂಟೈರ್ ನೀವು ಇಡೀ ದಿನ ಫ್ರೆಶ್ ಆಗಿ ಕ್ಲೀನಾಗಿ ಇರ್ಬೋದು. ಸೊ ಹಂಗಾಗಿ ಇದನ್ನು ಯೂಸ್ ಮಾಡಿ ಸಾಕಷ್ಟು ಜನಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡಿ ಫ್ರೆಂಡ್ಸ್. ಇದೆಲ್ಲ ನಾನು ಆಗಲೇ ಹೇಳಿದೆ, ಅವನ್ನೆಲ್ಲ ಏನು ತೆಗಿಲ್ಲ, ಬಿಕಾಸ್ ಅದನ್ನೇನು ಜಾಸ್ತಿ ಯೂಸ್ ಮಾಡಲ್ಲ. ಅದು 6 months ಒನ್ಸ್ಗೆ ಇಲ್ಲ 1 year ಒನ್ಸ್ಗೆ ಕ್ಲೀನ್ ಮಾಡ್ಕೊಳ್ಳೋದು ಮೇಲ್ಗಡೆ ಶೆಲ್ಫ್ಸಲ್ಲಿ. ಸೊ ಇದೊಂದು ವಾರ್ಡ್ರೋಬು, ಕಾಟ್ ಕೆಳಗಡೆ ಇರೋ ಡ್ರಾಸ್ ಮತ್ತು ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆಯಲ್ಲ ಕೆಳಗಡೆ ಅಲ್ಲಿ ಅಷ್ಟೇ. ಸೊ ತುಂಬ ಫಸ್ಟ್ ಮೆಸಿ ಮೆಸಿ ಆಗಿಬಿಟ್ಟಿದೆ. ಸೊ ಫಸ್ಟು ವಾರ್ಡ್ರೋಬಲ್ಲಿ ಇರೋದನ್ನ ತೆಗೆದುಬಿಡ್ತೀನಿ. ಸೊ ಈ ಸೀರೆಗಳು ಏನಿದೆ, ಸೀರೆಗಳೆಲ್ಲ ಹಾಗೇನೆ ಇರುತ್ತೆ, ಇದನ್ನೇ ತೆಗೆದಿಕ್ಕೆ ಹೋಗಲ್ಲ. ಜಸ್ಟ್ ಇಲ್ಲೆಲ್ಲ ನಾನು ಏನು ಜೋಡಿಸಿದ್ದೀನಿ, ಪಾಪು ಬಟ್ಟೆಗಳು ಇದೆಲ್ಲ ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಇಟ್ಟಿದ್ದೀನಿ. ಇದನ್ನೆಲ್ಲ ನಾನು ಕಾಟ್ ಮೇಲೆ ಇಟ್ಟು ನೆಕ್ಸ್ಟು ಒರೆಸ್ಕೊಂಡು ಮತ್ತೆ ಪುನಃ ಅಲ್ಲೇ ಇಡ್ತೀನಿ. ಹಾಗಾಗಿ ನೋಡಿ ಎಲ್ಲ ಹೆಂಗಿಂಗೂ ತುರ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಹೊರಗಡೆ ಹೋದಾಗ ಈ ಟ್ರಿಪ್ಸಿಗೆಲ್ಲ ಹೋಗ್ಬೇಕಲ್ಲ, ಆ ಟೈಮಲ್ಲಿ ಎಲ್ಲ ಕಿತಾಕಿ ಎಲ್ಲ ಆಗಿಬಿಟ್ಟಿತ್ತು. ಹೇಗೋ ಹೊಸ ವರ್ಷಕ್ಕೂ ಕ್ಲೀನ್ ಆಗುತ್ತೆ, ರೂಮ್ ಕೂಡ ಕ್ಲೀನ್ ಆಗುತ್ತೆ. ಸೊ ಏನಂತಂದ್ರೆ ಮೊನ್ನೆನೇ ಇನ್ನು ದಸರಾ ಹಬ್ಬಕ್ಕೆ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು. ಸೊ ಹಂಗಾಗಿ ಮನೆಯೆಲ್ಲ ಏನು ಮಾಡೋದಿಲ್ಲ, ಜಸ್ಟ್ ಈ ಥರ ಮೇಲ್ಮೇಲೆ ಏನಿದೆ ವಾರ್ಡ್ರೋಬ್ಸು ಇಂಥದ್ದು ಮಾತ್ರ ಈಸಿಯಾಗಿ ಮಾಡ್ಕೋಬೇಕು. ಇನ್ನೊಂದು ಟಿಪ್ ಏನಂದರೆ, ಎಲ್ಲ ಬಟ್ಟೆನೂ ಒಂದೇ ಸತಿ ಹಾಕ್ಕೊಂಡು ಅದು ನೋಡಿ ಮತ್ತೆ ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಪೂರ್ತಿ ಒಂದೊಂದು ಶೆಲ್ಫೇ ಇವಾಗ ನಾನು ತೆಕ್ಕೊಂಡೆ. ಇದಲ್ಲೇನು ಅಷ್ಟು ಗಬ್ಬೇನಿರಲ್ಲ, ಧೂಳೇನಿಲ್ಲ, ಆ್ಯಕ್ಚುಲಿ ಕ್ಲೀನಾಗಿದೆ. ಧೂಳಿಗೆ ನಾನು ಮಾಡ್ತಾ ಇಲ್ಲ. ಬಟ್ಟೆ ಎಲ್ಲ ಕಿತ್ತಾಕಿರ್ತೀವಲ್ಲ, ಫೋಲ್ಡಿಂಗ್ಸ್ ಎಲ್ಲ ಮತ್ತು ಅನ್ಫೋಲ್ಡ್ ಆಗಿರೋದು ಅದನ್ನೆಲ್ಲ ಫೋಲ್ಡ್ ಮಾಡಬೇಕು. ಸೊ ಈ ಥರ ಎಲ್ಲನೂ ಒಂದೇ ಸತಿ ತೆಕ್ಕೊಂಡು ಎಲ್ಲ ತಿಪ್ಪೆ ಥರ ಮಾಡಿಕೊಂಡು ಜೋಡಿಸೋದಕ್ಕಿಂತ ಈ ಥರ ಒಂದೊಂದು ಶೆಲ್ಫೆ ಒರೆಸ್ಕೊತಾ ಇದ್ದೀನಿ ನಾನು. ಸೊ ಈ ಥರ ಈಸಿ ಆಗುತ್ತೆ ಒರೆಸ್ಕೊಂಡ್ರೆ. ನಿಮಗೆ ಧೂಳೇನಾದರೂ ಇದ್ದರೆ ಒಂದು ಸ್ವಲ್ಪ ವೆಟ್ ಕ್ಲಾತ್ ಅಂದರೆ ಒದ್ದೆ ಬಟ್ಟೆ ಒರೆಸ್ಕೊಂಡು ಆಮೇಲೆ ಡ್ರೈ ಕ್ಲಾತಲ್ಲಿ ಒರೆಸ್ಕೊಳ್ಳಿ. ಸೊ ಏನು ಧೂಳಿಲ್ಲ, ತುಂಬ ಕ್ಲೀನಾಗಿದೆ. ಸೊ ಏರಿಯಾ ನಮ್ಮ ಏರಿಯಾ ಅಷ್ಟು ಧೂಳೇನು ಬರಲ್ಲ. ಸೊ ಹಂಗಾಗಿ ಕ್ಲೀನಾಗಿರುತ್ತೆ. ಆಮೇಲೆ ಸ್ವಲ್ಪ ಈ ಮೂಲೆನೇ ಹಿಂಗೆ ಒರೆಸ್ಕೊಂಡ್ಬಿಟ್ರೆ ಸುಮ್ಮನೆ ಶಾಸ್ತ್ರಕ್ಕಷ್ಟೇ, ಧೂಳೇನಿಲ್ಲ. ನಮ್ಮ ಮನ ಸಮಾಧಾನಕ್ಕೆ ಒರೆಸ್ಕೋಬೇಕು. ಸೊ ಈ ಥರ ಒರೆಸ್ಕೊಂಡ್ರೆ ಮತ್ತೆ ಇವಾಗ ನಾನು ಏನು ಬಟ್ಟೆ ಶೆಲ್ಫಲ್ಲಿ ಇರೋದು, ನಾವು ಒಂದು ಶೆಲ್ಫಲ್ಲಿ ಇರೋದು ತೆಗೆದೆ. ಸೊ ಅದನ್ನು ಹಾಗೆ ಜೋಡಿಸ್ಕೋಬೋದು. ಕೆಲವೊಂದು ಚೆನ್ನಾಗಿದ್ದಾವೆ ಫೋಲ್ಡಿಂಗ್ಸು, ಕೆಲವೊಂದು ಹೋಗ್ಬಿಟ್ಟಿದೆ. ಸೊ ಹಂಗಾಗಿ ಎಲ್ಲನೂ ಒರೆಸ್ಕೊಂಡ್ರೆ ಅಕಸ್ಮಾತ್ ಏನಾದರೂ ಜಿಲ್ಲೆಗಿರ್ಲೆ ಏನಾದರೂ ಸೇರಿಕೊಂಡಿದ್ರೆ ಅದೆಲ್ಲ ಹೊರಗೆ ಬರುತ್ತೆ ಅಂತ ಅಷ್ಟೆ. ಸೊ ಮತ್ತೆ ಅದೇ ಪ್ಲೇಸಲ್ಲೇ ಜೋಡಿಸ್ಬೇಕು, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಅಯ್ಯೋ ಯಾವ ಪ್ಲೇಸಲ್ಲಿ ಜೋಡಿಸಿದ್ವಿ, ನಾವು ಎಲ್ಲಿ ಜೋಡಿಸಿದ್ವಿ ಅಂತ ನಮಗೆ ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ಒಂದೊಂದು ಶೆಲ್ಫಲ್ಲಿರೋನೇ ಇರೋ ಬಟ್ಟೆಗಳನ್ನ ಆಚೆ ತೊಗೊಂಡು ಅಲ್ಲೆಲ್ಲ ಧೂಳು ತೆಗೆದು, ಧೂಳಿದ್ರೆ ಏನಾದರೂ ಧೂಳು ತೆಗೆದು ವೆಟ್ ಕ್ಲಾತಲ್ಲಿ ಇಲ್ಲಾಂದರೆ ಡ್ರೈ ಕ್ಲಾತಲ್ಲಿ ಒರೆಸ್ಕೊಳ್ಳಿ. ಜಾಸ್ತಿ ನೀರೆಲ್ಲ ಯೂಸ್ ಮಾಡಬೇಡಿ, ಏನಕ್ಕೆ ಶೀಟ್ ಅಲ್ವಾ. ಕೆಲವೊಂದು ವಾರ್ಡ್ರೋಬ್ಸ್ ಯೂಸ್ ಮಾಡಿದ್ರೂ ಏನಾಗಲ್ಲ, ಕೆಲವೊಂದು ಇದು ಡೆಕ್ಲಾನ್ ಶೀಟ್ಸು ಯಾವುದೇ ಉಡ್ಡದಾದ್ರೂ ಅದು ಬಬಲ್ ಥರ ಆಗಿಬಿಡುತ್ತೆ. ಹಾಗಾಗಿ ಒಂಚೂರು ವೆಟ್ಟಿದ್ರೆ, ವೆಟ್ ಕ್ಲಾತ್ ಇದ್ದರೆ ಸಾಕು. ಅದಕ್ಕಿಂತ ಜಾಸ್ತಿ ಜಾಸ್ತಿ ಎಲ್ಲ ಒದ್ದೆ ಒದ್ದೆ ಮಾಡ್ಕೋಬೇಡಿ. ಸೊ ಎಲ್ಲ ಫಸ್ಟ್ ಶೆಲ್ಫಲ್ಲೆಲ್ಲ ಆಗೋಯಿತು. ನೆಕ್ಸ್ಟ್ ಶೆಲ್ಫು ಪಾಪು ಬಟ್ಟೆಗಳು ಮತ್ತು ನನ್ನ ಲೆಗಿನ್ಸ್ ಪ್ಯಾಂಟ್ ಇತ್ತು. ಲೆಗಿನ್ಸ್ ಪ್ಯಾಂಟೇ ಒಂದು ಕಡೆ ಮತ್ತು ಜೀನ್ಸ್ ಪ್ಯಾಂಟ್ ಒಂದು ಕಡೆ, ನೀವು ಹಾಕೊಳ್ಳೋ ಟೀ ಶರ್ಟ್ಸ್ ಮತ್ತು ಸ್ವೆಟ್ ಶರ್ಟ್ಸ್ ಆಗಿರ್ಬೋದು, ಫಾರ್ಮಲ್ ಶರ್ಟ್ಸು, ಈ ಥರ ಒಂದೊಂದು ಕಡೆ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ಸಿಗುತ್ತೆ. ನಮಗೆಲ್ಲಾದರೂ ಹೊರಗೆ ಹೋಗಬೇಕಾದ್ರೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳು ಬಟ್ಟೆ ಅಂತೂ ಇಷ್ಟೇ ಪುಟಾಣಿ ಬಟ್ಟೆ ಇರುತ್ತೆ. ಆ್ಯಂಡ್ ಹಾಗೆ ಆಗದಲ್ಲೇ ಇರೋ ಬಟ್ಟೆಗಳನ್ನೆಲ್ಲ ನಾನು ಒಂದು ಬ್ಯಾಗಗಾಗಿ ಇಡ್ತೀನಿ. ಇಲ್ಲಿ ಮನೆ ಹತ್ರ ಒಬ್ಬರು ಬರ್ತಾರೆ, ಒಂದು ಟ್ರಸ್ಟಿಂದ ಅವ್ರಿಗೆ ಕೊಟ್ಬಿಡ್ತೀನಿ. ಸೊ ಕೆಲವೊಂದು ತುಂಬ ಮೆತ್ತಗಿರೋವೆಲ್ಲ ಏನಕ್ಕಾದರೂ ಯೂಸ್ ಮಾಡ್ಕೋತೀವಿ ಮನೆಯಲ್ಲಿ. ಸೊ ಈ ಚೆನ್ನಾಗಿರೋವೆಲ್ಲ ಟ್ರಸ್ಟಿಗೆ ಬರ್ತಾರಲ್ಲ ಅವ್ರಿಗೆ ಕೊಟ್ಬಿಡ್ತೀವಿ, ಮಕ್ಕಳಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಸೊ ಪ್ರತಿ ಬಾರಿ ಕ್ಲೀನ್ ಮಾಡಿದಾಗಲೂ ಇಷ್ಟು ಬಟ್ಟೆ ಅಂತ ಹೊರಗೆ ಬಂದೇ ಬರುತ್ತೆ, ಎಲ್ಲ ಮಕ್ಕಳಿಗೆ ಮೇಲಕ್ಕಾಗಿರೋ ಬಟ್ಟೆಗಳೆಲ್ಲನೂ. ಸೊ ಪ್ರಕುಲ್ ಜೀನ್ಸ್ ಕೂಡ ಎಲ್ಲನೂ ನಾನು ಇಟ್ಟು ಆ್ಯಂಡ್ ಇವಾಗ ಪ್ರಕುಲ್ದೆಲ್ಲನೂ ನಾನು ಕೆಳಗಡೆ ಶೆಲ್ಫಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಥರ ಕ್ಲೀನಾಗಿ ಅಲ್ಲಲ್ಲಿ ಜೋಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲನೂ ಐರನ್ ಮಾಡಿ ಆನ್ ದ ಸ್ಪಾಟ್ ಒಗೆದಿದ ತಕ್ಷಣವೇ ಐರನ್ ಮಾಡಿ ಕೊಡ್ತಾರೆ ಅಮ್ಮ. ಸೊ ಹಂಗಾಗಿ ಈ ಥರ ಲೆವೆಲಲ್ಲಿ ಕೂತಿರುತ್ತೆ. ಐರನ್ ಮಾಡ್ದೆಲ್ಲ ಇದ್ದರೆ ತುಂಬ ಚೆನ್ನಾಗಿರಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಕೂರುತ್ತೆ ಐರನ್ ಮಾಡಿ ಇಟ್ಟರೆ. सो फस्ट शेल्फ आयतु सेकेंड शेल्फ नंदु जीन्स वेर ಏನಿದೆ ಎಲ್ಲಾನು ನಾನು ಕ್ಲೀನ್ ಆಗಿ ಜೋಡಿಸಿಕೊಂಡೆ ಪಾಪು ಫ್ರಾಕುಗಳು ಯಾವುದು ಯಾವುದು ತುಂಡಾಗಿತ್ತು ಅದನ್ನೆಲ್ಲ ನಾನು ಪಕ್ಕಕ್ಕೆ ತೆಗೆದಿಟ್ಟಿದ್ದೀನಿ ಅಂಡ್ ಇವಾಗ ಎಲ್ಲ ಜೀನ್ ಪ್ರಕುಲ್ದು ಚಂಚನಾಗಿರೋ ಶರ್ಟ್ ಜೀನ್ಸ್ ಅದನ್ನೆಲ್ಲ ನಾನು ಜೋಡಿಸಿಕೊಂಡೆ ನೆಕ್ಸ್ಟ್ ಈ ಕಡೆ ಸಿಂಗಲ್ ವಾರ್ಡ್ರೋಬ್ ಇದೆ ಇಲ್ಲೂ ಕೂಡ ಅಷ್ಟೇ ನಾನು ಅದೇ ತರಾನೇ ಒಂದೊಂದು ಶೆಲ್ಫ್ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ನಾನು ಒಂದೊಂದು ರೋ ಅಲ್ಲಿ ಒಂದು ರೋ ಅಲ್ಲಿ ನನ್ನ ಟಾಪ್ಸ್ ಆಗಿರಬಹುದು ಇನ್ನೊಂದು ರೋ ಅಲ್ಲಿ ಚೆನ್ನಾಗಿರೋ ಫ್ರಾಕ್ಸ್ ಮತ್ತೆ ಗ್ರ್ಯಾಂಡ್ ಆಗಿರೋ ಡ್ರೆಸಸ್ ಈ ತರ ನಾನು ಇಟ್ಕೊತೀನಿ ಏನಕಂದ್ರೆ ನಮಗೆ ಬೇಗ ಕೈಗೆ ಸಿಗುತ್ತೆ ಟಾಪ್ಸ್ ಅಂದ್ರೆ ಟಾಪ್ಸ್ ಕಡೆನೇ ಹೋಗ್ತೀವಿ ಇಲ್ಲ ಎಲ್ಲಾನು ಒಂದೇದ್ರಲ್ಲಿ ಕೂಡಿಟ್ಕೊಂಡ್ರೆ ಎಲ್ಲಿದೆ ಎಲ್ಲಿದೆ ಅಂತ ಹುಡುಕೋಬೇಕಾಗುತ್ತೆ ಸೋ ನಮಗೆ ತಲೆನೋವು ಆಗಿಬಿಡುತ್ತೆ ಎಲ್ಲಾದರೂ ಹೋಗೋವಾಗ ಫಂಕ್ಷನ್ಸ್ ಟೈಮ್ ಅಲ್ಲಿ ಹಾಗಾಗಿ ಕ್ಲೀನ್ ಆಗಿ ಒಂದೊಂದು ಜೋಡಿಸಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫಸ್ಟ್ ದೊಡ್ಡ ಟಾಪ್ ಗಳು ಏನಿದೆ ಅದನ್ನೆಲ್ಲ ನಾನು ಕೆಳಗಡೆ ಜೋಡಿಸ್ಕೊತಾ ಇದ್ದೀನಿ ಅದಾದ್ಮೇಲೆ ಚಿಕ್ಕ ಚಿಕ್ಕ ಟಾಪ್ ಗಳು ಏನಿದೆ ಅದನ್ನ ನಾನು ಜೋಡಿಸ್ಕೊತಾ ಇದ್ದೀನಿ सो केळगडे बंदु पूर्ति नाइट वेर ई नाइटीज़ आगिरबहुदु 3/4 नाइटीज़ आगिरबहुदु मत्ते नाइट वेर्दु नाइट शर्ट नाइट पैंटु ई तरवेल्ल नानु फुल केळगडे रोवल्लि इट्कोंडिदीनि ननगे बेग सिगबेकु सो हीगे नेक्स्ट वार्ड्रोब पूर्ति आगोय्तु इवाग नेक्स्ट नानु कॉट केळगडे एनु ड्रास इदे नोडि एष्टु मेसी आगिबिडिदे पापु डैली वेर हाकोळ्ळो मात्र नानु ड्रास अल्लि इट्टिदीनि तुंबा मेसी मेसी आगिबिडिदे याकंद्रे दिन यूज़ माड्तीवल्ल नाइट दिन डैली वेर्दु हागागि ಫುಲ್ ಗಬ್ಬ ಫುಲ್ ಅನ್ಫೋಲ್ಡ್ ಆಗಿಬಿಟ್ಟಿತ್ತು ಬಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಈ ತರ ಆಮೇಲೆ ನನ್ನ ಶರ್ಟ್ಸ್ ಒಂದು ಕಡೆ ಫುಲ್ ಪ್ಯಾಂಟ್ ಒಂದು ಕಡೆ ಮತ್ತೆ ಹಾಫ್ ನಿಕ್ಕರ್ಸ್ ಒಂದು ಕಡೆ ಫ್ರಾಕ್ಸ್ ಒಂದು ಕಡೆ ಈ ತರ ನಾನು ಜೋಡಿಸ್ಕೊತಾ ಇದ್ದೀನಿ ನೋಡಿ ಫುಲ್ ಒರೆಸ್ಕೊಂಡು ನಾನು ಈ ತರ ಜೋಡಿಸ್ಕೊಂಡೆ ಒಂದೊಂದೇ ಈಗ ಮೊದಲು ಈ ಕಡೆ ಎಲ್ಲ ಫ್ರಾಕ್ಸ್ ಮಿಡೀಸ್ ಎಲ್ಲ ಇಟ್ಕೊಂಡೆ ಅಂಡ್ ಈ ಕಡೆ ಸೂಪರ್ ಬಾಟಮ್ಸ್ ಸ್ವೆಟರ್ ಅಲ್ಲೆಲ್ಲ ಇಟ್ಕೊಂಡೆ ಏನಕಂದ್ರೆ ನನಗೆ ಬೇಗ ಸಿಗುತ್ತೆ ಮಕ್ಕಳು ಬಟ್ಟೆ ಅಂತೂ ದಿನಕ್ಕೆ ಒಂದು 3-4 ಜೊತೆ ಅಂತೂ ಬೇಕೇ ಬೇಕಾಗುತ್ತೆ ಸುಸು ಮಾಡೋರಿಂದ ಸೋ ಹಾಗಾಗಿ ಈ ತರ ಕ್ಲೀನ್ ಆಗಿ ಒಂದೊಂದು ಕಡೆ ಇಟ್ಕೊಂಡ್ರೆ ಬೇಗ ಸಿಗುತ್ತೆ ಸೋ ಒಂದು ಕಡೆ ಶರ್ಟ್ಸ್ ನೋಡಿ ಒಂದು 3 ಕಡೆ ಶರ್ಟ್ಸ್ ಎಲ್ಲ ಜೋಡಿಸ್ಕೊಂಡೆ ನಾನು ಒಂದು ಕಡೆ ಸೂಪರ್ ಬಾಟಮ್ಸ್ ಮತ್ತೆ ಕ್ಲಾತ್ ಡೈಪರ್ಸ್ ಮತ್ತೆ ನಿಕ್ಕರ್ಸ್ ಒಂದು ಕಡೆ ಪ್ಯಾಂಟ್ ಒಂದು ಕಡೆ ಈ ತರ ನಾನು ಜೋಡಿಸ್ಕೊಂಡೆ ಸೋ ಈ ತರ ಜೋಡಿಸ್ಕೊಂಡ್ರೆ ನಿಮಗೆ ಕ್ಲೀನ್ ಆಗಿರುತ್ತೆ ಅಂಡ್ ನೋಡೋದಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಕಂಪ್ಲೀಟ್ ಆಯ್ತು ಏನು ಕಾಟ್ ಕೆಳಗಡೆ ಇರೋದು ಮತ್ತೆ ವಾರ್ಡ್ರೋಬ್ಸ್ ಅಲ್ಲಿ ಎಲ್ಲಾನು ಆಯ್ತು ಇವಾಗ ಸೋ ಇಲ್ಲಿ ಮೇನ್ ತುಂಬಾ ಮೆಸಿ ಅಂದ್ರೆ ಇಲ್ಲೇ ಎಲ್ಲ ಪಾಪು ಬರ್ತಾಳ ಎಲ್ಲ ತೆಗಿತಾಳೆ ಆಟ ಆಡ್ತಾಳೆ ಮತ್ತೆ ಅಲ್ಲಲ್ಲೇ ಹಾಕ್ಬಿಡ್ತೀನಿ ನಾನು ಸೊ ಎಲ್ಲ ಅವಳ ಕೆಲಸನೇ ಇದು ಸೊ ಇದನ್ನು ಕ್ಲೀನಾಗಿ ಒಂದು ಸ್ವಲ್ಪ ಜೋಡಿಸ್ಕೋಬೇಕು ಇಲ್ಲೆಲ್ಲ ಕಾಸ್ಮೆಟಿಕ್ಸು ಮೇಕಪ್ಪು ಕ್ರೀಮು ಏನೇನಿರುತ್ತೆ ಅಲ್ಲೆಲ್ಲ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಬಳೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ದು ಅದರದ್ದು ಪೇಪರ್ ಅದೆಲ್ಲ ಇದೆ ಸೊ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗೆ ತುಂಬ ಮೆಸಿ ಆಗೋ ಜಾಗ ಏನಪ್ಪ ರೂಮಲ್ಲಿ ಅಂದರೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಆವಾಗವಾಗ ನಾವು ಮೇಕಪ್ ಕಿಟ್ಸ್ ಆಗಿರ್ಬೋದು ಐಟಮ್ಸು ಮತ್ತು ಕ್ರೀಮ್ಗಳಾಗಿರ್ಬೋದು ಸ್ಯಾನಿಟರಿ ಪ್ಯಾಡ್ಸ್ ನೈಲ್ ಪಾಲಿಷ್ ಈ ಥರ ಬೇರೆ ಬೇರೆ ಡಿಫ್ರೆಂಟಾಗಿ ಎಲ್ಲನೂ ಇಟ್ಟಿರ್ತೀವಿ ಇದರಲ್ಲಿ ತುಂಬ ಯೂಸ್ ಮಾಡೋದ್ರಿಂದ ಈ ಐಟಮ್ಸ್ ತುಂಬಾ ಮೆಸಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇದನ್ನು ಆವಾಗವಾಗ ಜೋಡಿಸ್ಕೊಡ್ತಾನೆ ಇರಬೇಕು ನಾನು ಈ ಥರ ಬಟ್ಟೆ ಈ ಥರ ಒರೆಸ್ಕೊಳ್ಳೋದು ವಾರ್ಡ್ರೋಬ್ದೆಲ್ಲ ಒರೆಸ್ಕೊಳ್ಳೋದು ನಾನೊಂದು 3 ಇಲ್ಲಾಂದರೆ 3 ಮಂತ್ಸ್ ಒನ್ಸ್ ಆದರೂ ನಾನು ಈ ಥರ ಮಾಡ್ಕೋತೀನಿ ಆವಾಗ ಬಟ್ಟೆ ಕೂಡ ಫ್ರೆಶ್ ಆಗಿರುತ್ತೆ ಆಮೇಲೆ ಈ ಜಿಲ್ಲೆಗಿರ್ಲೆ ಹೋಗೋದು ಹೋಗಿದ್ರೆ ಏನಾದರೂ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು ಅಂದ್ಬಿಟ್ಟು ನಾನೊಂದು ಕಡೆ ಇವಾಗ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ನಾನು ಒಂದು ಕಡೆ ಇಟ್ಕೋತಾ ಇದ್ದೀನಿ ಇದು ನಮಗೆ ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ ವುಮೆನ್ಸ್ಗೆ ಬೇಕೇ ಬೇಕಾಗುತ್ತೆ ಹಾಗಾದರೆ ನಾನು ಸ್ವಲ್ಪ ಜಾಸ್ತಿನೇ ಕಲೆಕ್ಟ್ ಮಾಡ್ಕೊಂಡಿರ್ತೀನಿ ಪದೇ ಪದೇ ನಾನು ಹೋಗಿ ತರಿಸ್ಕೊಳ್ಳೋದಕ್ಕಾಗಲ್ಲ ಒಂದೇ ಸತಿನೇ ನಾನು ತರಿಸ್ಕೊಂಡು ಇಟ್ಕೊಂಡಿರ್ತೀನಿ ಒಂದು 4 ಮಂತ್ಸ್ಗೆ ಆಗೋಷ್ಟು ಆ್ಯಂಡ್ ಒಂದು ಸ್ವಲ್ಪ ಹೇರ್ ಸ್ಟ್ರೈಟ್ನರ್ಸ್ ಆಗಿರ್ಬೋದು ಮತ್ತು ಆರ್ಟಿಫಿಷಿಯಲ್ ಸೆಟ್ ಇದೆ ಮತ್ತು ನೇಲ್ ಪಾಲಿಷ್ 2 ಬಾಕ್ಸಸ್ ಇದೆ ನೆಕ್ಸ್ಟು ಮೇಕಪ್ದು ಏನಿದೆ ಮೇಕಪ್ ಸೆಟ್ಸ್ ಎಲ್ಲ ಒಂದೊಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಅದರಲ್ಲಿ ಏನು ಫೌಂಡೇಶನ್ ಆಗಿರ್ಬೋದು ಪ್ರೈಮರು ಮಸ್ಕರ ಐಲೈನರು ಐ ಶ್ಯಾಡೋ ಪ್ಯಾಲೆಟ್ಸು ಈ ಥರ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಮತ್ತು ಹೇರ್ ರಿಮೂವ್ ಮಾಡೋಕ್ಕಂದರೆ ಕೈ ಮೇಲೆ ಆ್ಯಂಡ್ ಕಾಲ ಮೇಲೆ ಹೇರ್ ರಿಮೂವ್ ಮಾಡೋಕ್ಕೆ ನಾನು ವೀನಸ್ದು ರೇಸಸ್ ಯೂಸ್ ಮಾಡ್ತೀನಿ ಸೊ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಹಾಗೆ ಬ್ಲೂಟೂತ್ ಸ್ಪೀಕರ್ ಎಲ್ಲನೂ ಇದೆ ಮತ್ತು ಕೈಗೆ ಹಾಕೋ ಬಾಡಿ ಲೋಷನ್ಸು ಮತ್ತು ರೂಮ್ ಫ್ರೆಶ್ನರ್ಸು ಏರ್ ಫ್ರೆಶ್ನರ್ಸು ಈ ಥರ ಏನೇನಿದೆ ಅವನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಡ್ರೆಸ್ಸಿಂಗ್ ಟೇಬಲ್ ಕೆಳಗಡೆ ಈ ಥರ ಕ್ಲೀನಾಗಿ ಜೋಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಮಸ್ಟ್ ಆ್ಯಂಡ್ ಶುಡ್ ಡ್ರೆಸ್ಸಿಂಗ್ ಟೇಬಲ್ದು ಮಿರರ್ ಅಂತೂ ತುಂಬಾ ಗಲೀಜಾಗ್ತಾ ಇರುತ್ತೆ ಅದರಲ್ಲೂ ಈ ಮಕ್ಕಳಿದ್ರೆ ಮುಟ್ಟೋದು ಕೈಯಲ್ಲಿ ಅದು ಹಾಗೆ ಫೇಡೆಡ್ ಥರ ಆಗಿ ಒಂಥರ ಜಿಡ್ಡು ಅಂಟಂಟು ಥರ ಆಗಿಬಿಟ್ಟಿರುತ್ತೆ ಎಲ್ಲನೂ ನೋಡೋದಕ್ಕೆ ಅಸಹ್ಯವಾಗಿರುತ್ತೆ ಸೊ ಹಾಗಾಗಿ ನಾನು ಮೊದಲು ಒದ್ದೆ ಬಟ್ಟೆಲಿ ಒರೆಸ್ಕೊಂಡ್ಬಿಡ್ತೀನಿ. ಇಲ್ಲ ನೀವು ಕೋಲಿನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾನು ಅದನ್ನೆಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ನೀರು ಒದ್ದೆ ಬಟ್ಟೆ ಚೆನ್ನಾಗಿ ನೀರಲ್ಲಿ ಅದ್ಬಿಟ್ಟು ಬಟ್ಟೆನ ಒರೆಸ್ಕೋತೀನಿ. ಮಿರರು ಮತ್ತು ಪಕ್ಕದಲ್ಲಿರೋ ಗ್ಲಾಸಸ್ ಎಲ್ಲ ಏನಿದೆ ಇಟ್ಕೊಳ್ಳೋದಕ್ಕೆ ಐಟಮ್ಸು ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ಇದರಿಂದ ಕ್ಲೀನಾಗಿ ಆಗುತ್ತೆ. ಸೊ ಬೇರೆ ಬಟ್ಟೆಲಿ ಥರ ಒರೆಸ್ಕೊಂಡ್ರೆ ಕ್ಲೀನಾಗಿ ಮಿರರ್ ಕಾಣಿಸುತ್ತೆ. ಹಾಗೆ ಕೆಳಗಡೆ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಅಂದರೆ ಮಿರರ್ ಮುಂದೆ ಗ್ರಾನೈಟ್ ಇದೆ ಅಲ್ಲ, ಸೊ ಇದನ್ನು ಕೂಡ ಒರೆಸ್ಕೋತೀನಿ. ಇದು ಕೂಡ ತುಂಬಾ ಗಲೀಜಾಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನಾನು ಒದೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ನಾನು ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಂಡೆ. ನೋಡಿ ಕಂಪ್ಲೀಟ್ ಮುಗೀತು. ಹಾಂ, ಕರ್ಟನ್ ಕೂಡ ನಾನು ಚೇಂಜ್ ಮಾಡಿದೆ, ಬೇರೆ ಇತ್ತು. ಆ್ಯಂಡ್ ಬೆಡ್ ಕವರ್, ಬೆಡ್ಡೆಲ್ಲ ಹಾಕಿ ಬೆಡ್ ಕವರ್ ಕೂಡ ಹಾಕಿದ್ದೀನಿ ನಾನು. ಸೊ ನೋಡಿ ಕ್ಲೀನಾಗಿ ಎಲ್ಲನೂ ಜೋಡಿಸಿದ್ದೀನಿ. ಸೊ ಹಂಗಾಗಿ ನಿಮಗೊಂದು ಚಿಕ್ಕ ಗ್ಲಿಮ್ಸ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಡ್ರಾಸಲ್ಲೆಲ್ಲ ಹೇಗೆ ಜೋಡಿಸಿದ್ದೀನಿ ಅಂದ್ಬಿಟ್ಟು. ಒಂದು ಕಡೆ ಪಾಪು ನೈಟ್ ವೇರ್, ಇನ್ನೊಂದು ಡ್ರಾಲಿ ಪ್ರಕುಲ್ ನೈಟ್ ವೇರ್, ಒಂದು ಕಡೆ ಬೆಡ್ಶೀಟ್ಸು ಟವೆಲ್ಸು ಈ ಥರ, ಆ್ಯಂಡ್ ಇನ್ನೊಂದು ಕಡೆ ನನ್ನ ನೈಟ್ ವೇರು ಈ ಥರ ಜೋಡಿಸ್ಕೊಂಡಿದ್ದೀನಿ. ಹೇಗಿದೆ ವಿಡಿಯೋ? ಇಷ್ಟ ಆಯಿತಾ? ನಿಮಗೆ ಹೆಲ್ಪ್ಫುಲ್ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ ಕಡೆ ಎಲ್ಲ ನಾನು ನೈಟ್ ವೇರು, ನೈಟ್ ಶರ್ಟ್ಸು ಈ ಥರ ಇದೆ. ಸೊ ಹೇಗೆ ಬಂತು ವಿಡಿಯೋ ಅಂತ ಹೇಳಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ಕಮೆಂಟ್ ಮಾಡಿ ಪ್ಲೀಸ್. ಇಷ್ಟ ಆಯಿತಾ? ನಿಮ್ಗೆ ಹೆಲ್ಪ್ಫುಲ್ ಆಯಿತಾ ವಿಡಿಯೋಯಿಂದ? ಸ್ವಲ್ಪನಾದರೂ ನಿಮಗೆ ಮೋಟಿವೇಶನ್ ಆಯಿತಾ ಅಂತ ನನಗೆ ತಿಳಿಸಿ. ನೋಡಿ ಕಂಪ್ಲೀಟ್ಲಿ ಕರ್ಟನ್ ಇರೋದು ಬೇರೆ ಚೇಂಜ್ ಮಾಡಿದೆ. ಅಮ್ಮ ಕಿಟಕಿ ಎಲ್ಲ ಒರೆಸ್ಕೊಟ್ರು. ಸೊ ನನ್ನ ರೂಮ್ ಸೆಟಪ್ ಹೀಗಾಗಿದೆ. ಆ್ಯಂಡ್ ನನಗೆ ಕೋಟ್ ಅಂದರೆ ತುಂಬಾ ಇಷ್ಟ, ಹಾಗಾಗಿ ನಾನಿದು ಅಂಟಿಸಿದ್ದೀನಿ. ತುಂಬ ಒಂದು 6 years ಇಂದನೇ ಅಂಟಿಸಿರೋದು. ನನಗೆ ಕೋಟ್ ಅಂದರೆ ತುಂಬಾ ಇಷ್ಟ, ತುಂಬಾ ಅರ್ಥ ಇದೆ ಇದರಲ್ಲಿ. ಆ್ಯಂಡ್ ಫೈನಲಿ ಬೆಡ್ ಕವರ್ ಕೂಡ ಹಾಕಿದ್ದಾಯಿತು. ಇವಾಗ ನನ್ನ ರೂಮಿಗೆ ಬರೋದಕ್ಕೆ ಏನೋ ಒಂಥರ ಸಂತೋಷ, ಆನಂದ. ಏನಕ್ಕೆಂದರೆ ತುಂಬ ಕ್ಲೀನಾಗಿದೆಯಲ್ಲ, ಹಾಗಾಗಿ ನನಗೆ ಸ್ವಲ್ಪ ನೆಮ್ಮದಿ. ರೂಮಿಗೆ ಬಂದರೆ ಕ್ಲೀನಾಗಿದೆಯಲ್ಲಪ್ಪ ಅಂತ. ಸೊ ಮನೆ ಎಷ್ಟು ಕ್ಲೀನಾಗಿದ್ದರೆ ಮನಸ್ಸು ಅಷ್ಟು ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಾಗೆಯೇ. ಆ್ಯಂಡ್ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್. ನಮಸ್ತೆ ಎಲ್ಲರಿಗೂ. ಬಿ ಹ್ಯಾಪಿ, ಬಿ ಸ್ಟ್ರಾಂಗ್.